ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ನಿಮಗೆಲ್ಲ ಓಟ್ಸ್ ರೆಸಿಪಿಯಲ್ಲಿ ಮಸಾಲಾ ಓಟ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಇದನ್ನು ನಾವು ಡಿನ್ನರ್ಗೆ ಕೂಡ ಲೈಟಾಗಿ ಮಾಡ್ಕೋಬೋದು ಹಾಗೆ ನಾವು ಇದನ್ನ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಓಟ್ಸನ್ನು ಒಂದು ಎರಡು ಕಪ್ ನೀರಿನಲ್ಲಿ ಒಂದು ಇಪ್ಪತ್ತು ನಿಮಿಷದ ಕಾಲ ನೆನೆ ಇಡ್ತೀನಿ ಆ ನಂತರ ಅದು ಚೆನ್ನಾಗಿ ಓಟ್ಸ್ ನೆನ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಶೇಂಗಾ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಿಮಗೆ ಇಷ್ಟವಾಗಿರೋಂತಹ ತರಕಾರಿಗಳನ್ನು ಇಲ್ಲಿ ಬಳಸ್ಬೋದು ನಾನಿಲ್ಲಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಮತ್ತು ಹಸಿ ಬಟಾಣಿ ಕಾಳನ್ನು ಹಾಕ್ಕೊಳ್ತಾಯಿದ್ದೀನಿ ನೀವು ಕ್ಯಾಪ್ಸಿಕಮ್ ಅಥವಾ ಮತ್ತು ಮನೆಯಲ್ಲಿ ಬೇರೆ ಏನು ತರಕಾರಿಗಳಿದೆ ಅವನ್ನೆಲ್ಲ ಸೇರಿಸ್ಕೋಬೋದು ಒಂದು ಒಳ್ಳೆ ರುಚಿ ಮತ್ತು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ತರಕಾರಿಗಳನ್ನೆಲ್ಲ ಹೆಚ್ಚು ಹೆಚ್ಚು ಹಾಕೋದ್ರಿಂದ ಆನಂತರ ಇದು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಬಡಿಸ್ಕೊಂಡ ನಂತರ ಒಂದು ಸ್ವಲ್ಪ ಮೆತ್ತಗಾಗಲಿ ಒಗ್ಗರಣೆಯಲ್ಲಿ ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇದಕ್ಕೆ ನಾವು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅರ್ಧ ಕಪ್ ಓಟ್ಸ್ಗೆ ನಾವು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು ಈ ನೀರು ನೀವು ಸ್ವಲ್ಪ ಲಿಕ್ವಿಡ್ ಹಾಕಿ ಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕ್ಕೊಬೋದು ನಿಮಗೆ ಲಿಕ್ವಿಡ್ ಬೇಡಪ್ಪ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ನೀರನ್ನು ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಚೂರು ಲಿಕ್ವಿಡ್ ಆಗಿ ಬೇಕು ಅಂತ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ನೀರನ್ನು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆನಂತರ ಇದು ಚೆನ್ನಾಗಿ ಕುದೀತಿರಲಿ ಆವಾಗ ನಾವು ಇದು ನೆನೆಸಿಟ್ಕೊಂಡಿರ್ತೀವಲ್ಲ ಓಟ್ಸ್ನ ಅದನ್ನ ನೀರನ್ನೆಲ್ಲ ಬಿಟ್ಟು ಈಗ ಹಾಕ್ಕೊಳ್ಳೋಣ ನಾನು ಇಪ್ಪತ್ತು ನಿಮಿಷದವರೆಗೂ ನೆನೆ ಇಟ್ಟಿದ್ದೀನಿ ಮಿನಿಮಮ್ ನೀವು ಒಂದು ಹದಿನೈದು ನಿಮಿಷನಾದರೂ ನೆನೆ ಇಡ್ಲೇಬೇಕಿದ್ನ ಅಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದನ್ನ ನೆನ್ಸಿಟ್ಕೊಂಡಿರೋ ಓಡ್ಸಿದ ನೀರನ್ನ ಬಸ್ತು ಇದಕ್ಕೆ ಹಾಕಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಸಣ್ಣ ಉರಿಲಿ ಇದನ್ನ ಬೇಯ್ದಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಯ್ಲಿಯೋದು ಸ್ವಲ್ಪ ಗಟ್ಟಿ ಅಂತ ಅನಿಸಿದೆ ಅಂತ ಆದಮೇಲೆ ನಾವು ಇದನ್ನ ಸ್ಟೋವ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಈ ಒಂದು ಹದದಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಉದುರು ಉದುರಾಗಿ ಬೇಕಿದ್ದರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೂ ಕೂಡ ನಾವು ಇದನ್ನ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ತರಕಾರಿಗಳನ್ನು ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ತರಕಾರಿಗಳನ್ನು ತಿಂತೀರಲ್ಲ ಆವಾಗ ಈ ಒಂದು ಇಂಥ ಒಂದು ರೆಸಿಪಿಗಳಲ್ಲಿ ನಾವು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಬಳಸೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಮತ್ತು ಒಂದು ಹೆಲ್ದಿ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಓಟ್ಸ್ ಮಸಾಲ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು